ರವಿ ರವಿ ಅವ್ರು ಹಂಗೆ ಓಪನಾಗಿ ಹೇಳ್ತಾ ಇದ್ದಾರೆ ಅಂದರೆ ಅರ್ಥ ಅಲ್ಲಿಗೆ ಸ್ಥಿರತೆ ತರ್ತಾ ಇರೋದಕ್ಕೋಸ್ಕರನೇ ಅವ್ರು ಹೇಳೋದು. ಅಸ್ಥಿರತೆಗೆ ಯಾರಾದ್ರು ಹೇಳ್ತಾರ? ಅಸ್ಥಿರತೆ ಆಗಬೇಕು ಅಂತ ಹೇಳಿದ್ರೆ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಯ್ತು. ಅಂಥವ್ರು ಯಾರು ಕಾಂಗ್ರೆಸ್ ಅಲ್ಲಿ ಇಲ್ಲ. ಅದು ವೈಯಕ್ತಿಕ ಇಲ್ಲ, ಅವ್ರು ವೈಯಕ್ತಿಕವಾಗಿ ಅದನ್ನ ಅವ್ರ ಭಾವನೆ ಎಕ್ಸ್ಪ್ರೆಸ್ ಮಾಡಿರಬೇಕು. ಬಟ್ ಅಂಥದ್ದೆಲ್ಲ ವಿಚಾರಗಳನ್ನ ಸಾರ್ವಜನಿಕರಾಗಿ ಚರ್ಚೆ ಮಾಡೋದ್ ಬರಲು ಹೈಕಮಾಂಡ್ ಸಿಸ್ಟಮ್ ನಮ್ಮ ಪಕ್ಷದಲ್ಲಿ ಇರೋದ್ರಿಂದ ಅದಕ್ಕೆ ಗೌರವವನ್ನು ಕೊಡಬೇಕಾಗತ್ತೆ. ಅದಕ್ಕೆ ನಾವು ಮಾತಾಡಬೇಕಾದ್ರೆ ಗೌರವದಿಂದ ಈ ಡಿಸಿಷನ್ ಇವತ್ತು ನಾವು ಇದ್ದೀವಿ ಅಂತ ಹೇಳಿದ್ರೆ ಹೈಕಮಾಂಡ್ ಅವ್ರು ಮಾಡಿರೋದು, ಅವ್ರ ವಿರುದ್ಧವಾಗಿ ಹೇಳ್ದಂಗೆ ಆಗುತ್ತೆ. ಸೊ ಅದಕ್ಕೆ ಅದನ್ನ ನೋಡಿಕೊಂಡು ವಿಚಾರನ ಹೇಳಿದ್ರು ಚೆನ್ನಾಗಿರುತ್ತೆ ಅಂತೇಳಿ ನನ್ನ ಭಾವನೆ. ವೈಯಕ್ತಿಕವಾಗಿ ಅವ್ರು ಹೇಳಿರೋದ್ರಿಂದ ಉತ್ತರ ಅವರೇ ಕೊಡಬೇಕಾಗುತ್ತೆ. ರವಿ ಅವ್ರು ಹಂಗೆ ಓಪನಾಗಿ ಹೇಳ್ತಾ ಇದ್ದಾರೆ ಅಂದರೆ ಅರ್ಥ ಅಲ್ಲಿಗೆ ಸ್ಥಿರತೆ ತರ್ತಾ ಇರೋದಕ್ಕೋಸ್ಕರನೇ ಅವ್ರು ಹೇಳೋದು. ಅಸ್ಥಿರತೆಗೆ ಯಾರಾದ್ರು ಹೇಳ್ತಾರ? ಅಸ್ಥಿರತೆ ಆಗಬೇಕು ಅಂತ ಹೇಳಿದ್ರೆ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಯ್ತು. ಅಂಥವ್ರು ಯಾರು ಕಾಂಗ್ರೆಸ್ ಅಲ್ಲಿ ಇಲ್ಲ. ಅದು ವೈಯಕ್ತಿಕ ಅವ್ರು ವೈಯಕ್ತಿಕವಾಗಿ ಅದನ್ನ ಅವ್ರ ಭಾವನೆ ಎಕ್ಸ್ಪ್ರೆಸ್ ಮಾಡಿರಬೇಕು. ಬಟ್ ಅಂಥದ್ದೆಲ್ಲ ವಿಚಾರಗಳನ್ನ ಸಾರ್ವಜನಿಕರಾಗಿ ಚರ್ಚೆ ಮಾಡೋದ್ ಬರಲು ಹೈಕಮಾಂಡ್ ಸಿಸ್ಟಮ್ ನಮ್ಮ ಪಕ್ಷದಲ್ಲಿ ಇರೋದ್ರಿಂದ ಅದಕ್ಕೆ ಗೌರವವನ್ನು ಕೊಡಬೇಕಾಗತ್ತೆ. ಅದಕ್ಕೆ ನಾವು ಮಾತಾಡಬೇಕಾದ್ರೆ ಗೌರವದಿಂದ ಈ ಡಿಸಿಷನ್ ಇವತ್ತು ನಾವು ಇದ್ದೀವಿ ಅಂತ ಹೇಳಿದ್ರೆ ಹೈಕಮಾಂಡ್ ಅವ್ರು ಮಾಡಿರೋದು, ಅವ್ರ ವಿರುದ್ಧವಾಗಿ ಹೇಳ್ದಂಗೆ ಆಗುತ್ತೆ. ಸೊ ಅದಕ್ಕೆ ಅದನ್ನ ನೋಡಿಕೊಂಡು ವಿಚಾರನ ಹೇಳಿದ್ರು ಚೆನ್ನಾಗಿರುತ್ತೆ ಅಂತೇಳಿ ನನ್ನ ಭಾವನೆ. ವೈಯಕ್ತಿಕವಾಗಿ ಅವ್ರು ಹೇಳಿರೋದ್ರಿಂದ ಉತ್ತರ ಅವರೇ ಕೊಡಬೇಕಾಗುತ್ತೆ. ರವಿ ಅವ್ರು ಹಂಗೆ ಓಪನಾಗಿ ಹೇಳ್ತಾ ಇದ್ದಾರೆ ಅಂದರೆ ಅರ್ಥ ಅಲ್ಲಿಗೆ ಸ್ಥಿರತೆ ತರ್ತಾ ಇರೋದಕ್ಕೋಸ್ಕರನೇ ಅವ್ರು ಹೇಳೋದು. ಅಸ್ಥಿರತೆಗೆ ಯಾರಾದ್ರು ಹೇಳ್ತಾರ? ಅಸ್ಥಿರತೆ ಆಗಬೇಕು ಅಂತ ಹೇಳಿದ್ರೆ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಯ್ತು. ಅಂಥವ್ರು ಯಾರು ಕಾಂಗ್ರೆಸ್ ಅಲ್ಲಿ ಇಲ್ಲ. ಅದು ಅವ್ರ ವೈಯಕ್ತಿಕವಾಗಿ ಅದನ್ನ ಅವ್ರ ಭಾವನೆ ಎಕ್ಸ್ಪ್ರೆಸ್ ಮಾಡಿರಬೇಕು. ಬಟ್ ಅಂಥದ್ದೆಲ್ಲ ವಿಚಾರಗಳನ್ನ ಸಾರ್ವಜನಿಕರಾಗಿ ಚರ್ಚೆ ಮಾಡೋದ್ ಬರಲು ಹೈಕಮಾಂಡ್ ಸಿಸ್ಟಮ್ ನಮ್ಮ ಪಕ್ಷದಲ್ಲಿ ಇರೋದ್ರಿಂದ ಅದಕ್ಕೆ ಗೌರವವನ್ನು ಕೊಡಬೇಕಾಗತ್ತೆ. ಅದಕ್ಕೆ ನಾವು ಮಾತಾಡಬೇಕಾದ್ರೆ ಗೌರವದಿಂದ ಈ ಡಿಸಿಷನ್ ಇವತ್ತು ನಾವು ಇದ್ದೀವಿ ಅಂತ ಹೇಳಿದ್ರೆ ಹೈಕಮಾಂಡ್ ಅವ್ರು ಮಾಡಿರೋದು, ಅವ್ರ ವಿರುದ್ಧವಾಗಿ ಹೇಳ್ದಂಗೆ ಆಗುತ್ತೆ. ಸೊ ಅದಕ್ಕೆ ಅದನ್ನ ನೋಡಿಕೊಂಡು ವಿಚಾರನ ಹೇಳಿದ್ರು ಚೆನ್ನಾಗಿರುತ್ತೆ ಅಂತೇಳಿ ನನ್ನ ಭಾವನೆ. ವೈಯಕ್ತಿಕವಾಗಿ ಅವ್ರು ಹೇಳಿರೋದ್ರಿಂದ ಉತ್ತರ ಅವರೇ ಕೊಡಬೇಕಾಗುತ್ತೆ. ರವಿ ಅವ್ರು ಹಂಗೆ ಓಪನಾಗಿ ಹೇಳ್ತಾ ಇದ್ದಾರೆ ಅಂದರೆ ಅರ್ಥ ಅಲ್ಲಿಗೆ ಸ್ಥಿರತೆ ತರ್ತಾ ಇರೋದಕ್ಕೋಸ್ಕರನೇ ಅವ್ರು ಹೇಳೋದು. ಅಸ್ಥಿರತೆಗೆ ಯಾರಾದ್ರು ಹೇಳ್ತಾರ? ಅಸ್ಥಿರತೆ ಆಗಬೇಕು ಅಂತ ಹೇಳಿದ್ರೆ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಯ್ತು. ಅಂಥವ್ರು ಯಾರು ಕಾಂಗ್ರೆಸ್ ಅಲ್ಲಿ ಇಲ್ಲ. ಅವ್ರು ವೈಯಕ್ತಿಕವಾಗಿ ಅದನ್ನ ಅವ್ರ ಭಾವನೆ ಎಕ್ಸ್ಪ್ರೆಸ್ ಮಾಡಿರಬೇಕು. ಬಟ್ ಅಂಥದ್ದೆಲ್ಲ ವಿಚಾರಗಳನ್ನ ಸಾರ್ವಜನಿಕರಾಗಿ ಚರ್ಚೆ ಮಾಡೋದ್ ಬರಲು ಹೈಕಮಾಂಡ್ ಸಿಸ್ಟಮ್ ನಮ್ಮ ಪಕ್ಷದಲ್ಲಿ ಇರೋದ್ರಿಂದ ಅದಕ್ಕೆ ಗೌರವವನ್ನು ಕೊಡಬೇಕಾಗತ್ತೆ. ಅದಕ್ಕೆ ನಾವು ಮಾತಾಡಬೇಕಾದ್ರೆ ಗೌರವದಿಂದ ಈ ಡಿಸಿಷನ್ ಇವತ್ತು ನಾವು ಇದ್ದೀವಿ ಅಂತ ಹೇಳಿದ್ರೆ ಹೈಕಮಾಂಡ್ ಅವ್ರು ಮಾಡಿರೋದು, ಅವ್ರ ವಿರುದ್ಧವಾಗಿ ಹೇಳ್ದಂಗೆ ಆಗುತ್ತೆ. ಸೊ ಅದಕ್ಕೆ ಅದನ್ನ ನೋಡಿಕೊಂಡು ವಿಚಾರನ ಹೇಳಿದ್ರು ಚೆನ್ನಾಗಿರುತ್ತೆ ಅಂತೇಳಿ ನನ್ನ ಭಾವನೆ. ವೈಯಕ್ತಿಕವಾಗಿ ಅವ್ರು ಹೇಳಿರೋದ್ರಿಂದ ಉತ್ತರ ಅವರೇ ಕೊಡಬೇಕಾಗುತ್ತೆ. ರವಿ ಅವ್ರು ಹಂಗೆ ಓಪನಾಗಿ ಹೇಳ್ತಾ ಇದ್ದಾರೆ ಅಂದರೆ ಅರ್ಥ ಅಲ್ಲಿಗೆ ಸ್ಥಿರತೆ ತರ್ತಾ ಇರೋದಕ್ಕೋಸ್ಕರನೇ ಅವ್ರು ಹೇಳೋದು. ಅಸ್ಥಿರತೆಗೆ ಯಾರಾದ್ರು ಹೇಳ್ತಾರ? ಅಸ್ಥಿರತೆ ಆಗಬೇಕು ಅಂತ ಹೇಳಿದ್ರೆ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಯ್ತು. ಅಂಥವ್ರು ಯಾರು ಕಾಂಗ್ರೆಸ್ ಅಲ್ಲಿ ಇಲ್ಲ. ಅವ್ರು ವೈಯಕ್ತಿಕವಾಗಿ ಅದನ್ನ ಅವ್ರ ಭಾವನೆ ಎಕ್ಸ್ಪ್ರೆಸ್ ಮಾಡಿರಬೇಕು. ಬಟ್ ಅಂಥದ್ದೆಲ್ಲ ವಿಚಾರಗಳನ್ನ ಸಾರ್ವಜನಿಕರಾಗಿ ಚರ್ಚೆ ಮಾಡೋದ್ ಬರಲು ಹೈಕಮಾಂಡ್ ಸಿಸ್ಟಮ್ ನಮ್ಮ ಪಕ್ಷದಲ್ಲಿ ಇರೋದ್ರಿಂದ ಅದಕ್ಕೆ ಗೌರವವನ್ನು ಕೊಡಬೇಕಾಗತ್ತೆ. ಅದಕ್ಕೆ ನಾವು ಮಾತಾಡಬೇಕಾದ್ರೆ ಗೌರವದಿಂದ ಈ ಡಿಸಿಷನ್ ಇವತ್ತು ನಾವು ಇದ್ದೀವಿ ಅಂತ ಹೇಳಿದ್ರೆ ಹೈಕಮಾಂಡ್ ಅವ್ರು ಮಾಡಿರೋದು, ಅವ್ರ ವಿರುದ್ಧವಾಗಿ ಹೇಳ್ದಂಗೆ ಆಗುತ್ತೆ. ಸೊ ಅದಕ್ಕೆ ಅದನ್ನ ನೋಡಿಕೊಂಡು ವಿಚಾರನ ಹೇಳಿದ್ರು ಚೆನ್ನಾಗಿರುತ್ತೆ ಅಂತೇಳಿ ನನ್ನ ಭಾವನೆ. ವೈಯಕ್ತಿಕವಾಗಿ ಅವ್ರು ಹೇಳಿರೋದ್ರಿಂದ ಉತ್ತರ ಅವರೇ ಕೊಡಬೇಕಾಗುತ್ತೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.